ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಈರುಳ್ಳಿ ಬೆಲೆ ಏರಿಕೆ ಆಗ್ತಾಯಿದೆ ಇವತ್ತು ಐವತ್ತು ಕೆ ಜಿ ಬ್ಯಾಗು ಎರಡು ಸಾವಿರದ ಆರುನೂರ ಹತ್ತರವರೆಗೂ ಟಾಪ್ ರೇಟ್ ಆಗ್ತಾ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ದೀಪಾವಳಿ ಆಸುಪಾಸು ಮೂರು ಸಾವಿರ ಐವತ್ತು ಕೆ ಜಿ ಬ್ಯಾಗು ಕ್ವಿಂಟಲ್ ಆರು ಸಾವಿರ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈರುಳ್ಳಿಗೆ ಉತ್ತಮವಾದ ಬೆಲೆ ಬಂದಿದೆ ರೈತರಲ್ಲಿ ಸ್ವಲ್ಪ ಬೆಲೆಯ ಬಗ್ಗೆ ಸಂತಸದ ವಾತಾವರಣ ಕಾಣ್ತಾ ಇದೆ ಆದರೆ ರೈತರಲ್ಲಿ ಒಂದು ದುಃಖದ ವಾತಾವರಣ ಕಾಣ್ತಾ ಇರೋದೇನೆಂದರೆ ಎಷ್ಟೋ ಈರುಳ್ಳಿಗಳು ಹೊಲದಲ್ಲೇ ನೀರಿಡ್ದುಬಿಟ್ಟಿದ್ದಾವೆ ಮಳೆ ಬಂದು ನೆಂದಿದ್ದಾವೆ ಈಗ ಅವನ್ನ ಕಟಾಪು ಮಾಡಿ ಹಾಕಿದರೆ ಡ್ಯಾಮೇಜ್ ಬರ್ತಕ್ಕಂಥದ್ದೊಂದು ಕೂಡ ಎಲ್ಲ ರೈತರಲ್ಲಿ ಕಾಡ್ತಾ ಇದೆ ಕೆಲವೊಬ್ಬ ರೈತರು ಆಲ್ರೆಡಿ ಡ್ಯಾಮೇಜ್ ಸ್ಟಾರ್ಟ್ ಆಗಿದ್ದಾವೆ ಈಗೇನು ಮಳೆಗೆ ನೆಂದಿದ್ದೋ ಅವು ಖಂಡಿತವಾಗಿಯೂ ಡ್ಯಾಮೇಜ್ ಬಂದೇ ಬರ್ತವೆ ನೀವೇನು ಮಾಡಬೇಕು ಅಂದರೆ ಅಚ್ಚುಕಟ್ಟಾಗಿ ಕಟಾಪು ಮಾಡಿಸಿ ಎರಡು ಮೂರು ದಿನ ಆದಮೇಲೆ ಚೀಲದಿಂದ ಸುರಿದು ಬಿಟ್ಟು ಕೆಳಗೆ ಎಷ್ಟು ಡ್ಯಾಮೇಜ್ ಬಂದಿದೆ ಇಲ್ಲ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಬಿಸಿಲು ಸ್ಟಾರ್ಟ್ ಆಗ್ತಿದ್ದಂಗೆ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಹೆಚ್ಚು ಡ್ಯಾಮೇಜ್ ಬಂದರೆ ಮಾರ್ಕೆಟ್ಗೆ ಐಟಮ್ ಮಾಡಿ ಹೋಗಿ ಇವತ್ತು ಯಾಕಂದರೆ ಒಂದು ಒಳ್ಳೆ ಬೆಲೆ ಇದೆ ಇರ್ತಕ್ಕಂಥ ಟಾಪ್ ರೇಟಲ್ಲೇ ನಮಗೊಂದು ಇನ್ನೂರು ಮುನ್ನೂರು ಕಮ್ಮಿ ಆದರೂ ಪರವಾಗಿಲ್ಲ ಹಸಿಗೆಡ್ಡೆ ತೂಕ ಬರುತ್ತೆ ತಗೊಂಡೋಗಿ ಮಾರ್ಕೆ ಬನ್ನಿ ಯಾಕೆ ಅಂದರೆ ಡ್ಯಾಮೇಜ್ ಬರೋ ಗೆಡ್ಡೆಗಳಾದರೆ ಮಾತ್ರ ಮಾರ್ಕ ಬನ್ನಿ ಈಗ ಮುಂಚಿತವಾಗಿ ಮಳೆ ಸಿಗದಲೇ ಡ್ಯಾಮೇಜ್ ಇಲ್ದಲೆ ಇರ್ತಕ್ಕಂಥ ಗೆಡ್ಡೆಗಳನ್ನು ನೀಟಾಗಿ ಮಳೆಯಿಂದ ರಕ್ಷಣೆ ಮಾಡಿಕೊಂಡು ಇನ್ನೂ ನಾಲ್ಕು ದಿನ ತಡೆದು ನೀವು ಮಾರಿದ್ರೂ ಖಂಡಿತವಾಗಿಯೂ ಅಧಿಕ ಲಾಭ ಮಾಡ್ಬೋದು ನೋಡಿ ಈರುಳ್ಳಿ ರೈತರಿಗೆ ಯಾವ ಯಾವ ರೀತಿಯ ಸಮಸ್ಯೆಗಳು ನೋಡಿ ಒಂದು ಕಡೆಗೆ ಬೆಲೆ ಇದೆ ಒಂದು ಕಡೆಗೆ ಮಳೆಯ ಸಮಸ್ಯೆ ಒಂದು ಕಡೆಗೆ ಅದನ್ನು ಕರಪಡಿ ಮಾಡೋದು ಸಮಸ್ಯೆ ಒಂದು ಕಡೆಗೆ ಕರಬಡಿ ಮಾಡಿದಾದ ಮೇಲೆ ಅದು ಡ್ಯಾಮೇಜ್ ಬಂದು ಯಾವ ಪ್ರಮಾಣದಲ್ಲಿ ನಮ್ಮ ಈರುಳ್ಳಿ ಡ್ಯಾಮೇಜ್ ಬರುತ್ತೆ ಅನ್ನೋ ಒಂದು ಆತಂಕ ಕೆಲವೊಬ್ಬ ರೈತರಿಗೆ ಒಂದು ನೂರು ಪ್ಯಾಕೆಟ್ಗೆ ಇಪ್ಪತ್ತು ಮೂವತ್ತು ಪ್ಯಾಕೆಟ್ ಬರ್ಬೋದು ಕೆಲವೊಬ್ಬರದು ಐವತ್ತು ಪ್ಯಾಕೆಟ್ ಬರ್ಬೋದು ಕೆಲವೊಬ್ರದು ಪೂರ್ಣ ಪ್ರಮಾಣದಲ್ಲಿ ಡ್ಯಾಮೇಜ್ ಬಂದರೂ ಬರ್ಬೋದು ಯಾವುದೇ ರೀತಿಯ ನಂಬಿಕೆಗಳಿಲ್ಲ ಈಗ ಇದು ಸೂಕ್ಷ್ಮವಾದ ಬೆಳೆ ಆಗಿರುತ್ತೆ ಅವ್ರು ಯಾವ ರೀತಿ ಆರೈಕೆ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮುಂಚಿತವಾಗಿ ಅವ್ರ ಹೊಲಕ್ಕೆ ರೋಗ ಬಿದ್ದಿತ್ತಾ ರೋಗದ ಗೆಡ್ಡೆ ಆಗಿದ್ದರೆ ಖಂಡಿತವಾಗಿಯೂ ತುಂಬ ಡ್ಯಾಮೇಜ್ ಬರುತ್ತೆ ರೋಗ ಬೀಳ್ದಲೇ ಉತ್ತಮ ರೀತಿಯಲ್ಲಿ ಇತ್ತು ಅವ್ರದ್ದು ಜಮೀನಿನಲ್ಲಿ ಈರುಳ್ಳಿ ಅಂದರೆ ಏನೋ ಒಂದು ಇಪ್ಪತ್ತು ಮೂವತ್ತು ಪ್ಯಾಕೆಟ್ ಹೋಗ್ಬೋದು ನೂರಕ್ಕೆ ಮಳೆಗೆ ನೆಂದಿರೋದ್ಗೆ ಬೇಡ ಒಂದು ಐವತ್ತು ಪರ್ಸೆಂಟ್ ಹೋದರೂ ಐವತ್ತು ಪರ್ಸೆಂಟ್ ಗೆಡ್ಡೆ ಉಳಿಬೋದು ಅದೇ ರೋಗ ಬಿದ್ದಿರೋ ಗೆಡ್ಡೆ ಆದರೆ ತುಂಬ ಕಷ್ಟ ಆಗುತ್ತೆ ರೈತರು ಏನು ಮಾಡ್ತೀರಾ ಅಚ್ಚುಕಟ್ಟಾಗಿ ಕಟಾಪಾದ ಎರಡು ದಿನದೊಳಗೆ ಚೀಲ ಸುರಿದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹಂಗೆ ಏನಾರು ಡ್ಯಾಮೇಜ್ ಇತ್ತು ಅಂದರೆ ನೀಟಾಗಿ ಡೈ ಐಟಮ್ ಮಾಡ್ಬಿಡಿ ಒಂದು ಮೂರು ನಾಲ್ಕು ಥರ ಐಟಮ್ ಮಾಡ್ಬಿಡಿ ಅದರೊಳಗಡೆ ಯಾವುದೇ ರೀತಿಯ ಡ್ಯಾಮೇಜ್ ಸಿಗದೇ ಇರೋ ಥರ ನೋಡಿಕೊಂಡು ಮಾರ್ಕೆಟಿಗೆ ತಗೊಂಡೋಗಿ ಮಾರಿಬಿಡಿ ಆ ರೀತಿ ನೀವು ಕೆಲಸಗಳನ್ನು ಮಾಡ್ಕೋಬೇಕು ರೈತರು ಇಲ್ಲಾಂದರೆ ನೋಡಿ ಇಲ್ಲಿ ನಷ್ಟಕ್ಕೆ ಈಡಾಗ್ತೀರಾ ಎಷ್ಟು ಬೆಲೆ ಇದೆ ಅನ್ನೋದು ನಮಗೆ ತುಂಬ ಪ್ರಾಮುಖ್ಯತೆ ಬರೋದಿಲ್ಲ ನಮ್ಮ ಮಾಲನ್ನು ನಾವು ಯಾವ ರೀತಿ ಕರಾಪಡಿ ಮಾಡಿ ಮಾರುಕಟ್ಟೆಗೆ ತೊಗೊಂಡೋಗಿ ಮಾರಿ ದುಡ್ಡು ತೊಗೊಂಬಂದು ಇಟ್ಕೊತೀವಿ ಅನ್ನೋದು ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯವಾಗಿದೆ ನೋಡಿ ಕೆಲವೊಂದು ಮಾಧ್ಯಮ ವರ್ಗದವರು ನಮ್ಮ ರೇಟಿನ ಬಗ್ಗೆ ತಿಳಿಸ್ತಾರೆ ಹೊರತು ರೈತರ ಕಷ್ಟವನ್ನು ತಿಳಿಸೋದಿಲ್ಲ ರೈತನಿಗೆ ಆದಂಥ ಕೆಲವೊಂದು ಕಷ್ಟಗಳು ಇರ್ತವೆ ಅವನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ ಬರೀ ಮಧ್ಯಮ ವರ್ಗದರು ಈ ರೈತ ಈರುಳ್ಳಿ ಕೂಡೋದಕ್ಕೆ ಕಣ್ಣೀರು ಅಂತ ನೀವು ತೋರಿಸೋ ಜ ಇದರ ಮೇಲೆ ರೈತನ್ನು ಹಾಳು ಇದ್ದೀರ ರೈತನ ಹೊಲದಲ್ಲಿ ಎಷ್ಟು ಡ್ಯಾಮೇಜ್ ಬರುತ್ತೆ ಅಂತ ನಿಮಗೆ ಅವು ತಿಳ್ಕೊಳೋದಾದರೆ ದಂಗಾಗಿ ಹೋಗ್ಬಿಡ್ತೀರ ಕೆಲವೊಬ್ರದ್ದು ಪೂರ್ಣ ಪ್ರಮಾಣದಲ್ಲಿ ಡ್ಯಾಮೇಜ್ ಬರುತ್ತೆ ಕೆಲವೊಬ್ರು ಅರ್ಧ ಪ್ರಮಾಣದಲ್ಲಿ ಡ್ಯಾಮೇಜ್ ಬರುತ್ತೆ ಈ ವಿಚಾರವನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ರೀತಿಯ ಜನರು ಕೂಡ ರೈತ ಬೆಳೆದಿದ್ದಾನೆ ಅಂದರೆ ಅವನಿಗೆ ಸಂಪೂರ್ಣವಾಗಿ ಲಾಭ ಸಿಗೋದಿಲ್ಲ ಅದರಲ್ಲಿ ಅವ್ನ ನಾನಾ ಥರ ಕಷ್ಟಗಳು ನಾನಾ ಥರ ಶ್ರಮಗಳು ನಾನಾ ಥರ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಾಗ ಮಾತ್ರ ಅವನಿಗೆ ಒಂದು ಉತ್ತಮವಾದ ಬೆಲೆ ಸಿಕ್ಕು ಅದು ಚೆನ್ನಾಗಿ ಎಲ್ಲ ಅವ್ನ ಟೈಮ್ ಚೆನ್ನಾಗಿ ಆಗಿ ಎಲ್ಲ ಚೆನ್ನಾಗಾದರೆ ಅವ್ನಿಗೆ ದುಡ್ಡು ಬರುತ್ತೆ ನೋಡಿ ರೈತರು ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮಳೆಗೆ ನೆಂದಿರ್ತಕ್ಕಂಥ ಗೆಡ್ಡೆ ಡ್ಯಾಮೇಜ್ ಬರುತ್ತೆ ಆ ಗೆಡ್ಡೆಯನ್ನು ನೀವು ಖಂಡಿತವಾಗಿಯೂ ಕಟಾಪು ಮಾಡಿಸಿದಾದ ಮೇಲೆ ಎರಡು ದಿನ ಮೂರು ದಿನ ಆದಮೇಲೆ ಚೀಲದಿಂದ ಸುರಿದು ಚೆಕ್ ಮಾಡಿ ಎಷ್ಟು ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಹಂಗೆ ಮಾರೋದು ಉತ್ತಮ ನನ್ನ ಪ್ರಕಾರ ನೀವು ನೋಡೋಣ ಹಂಗೆ ಹಿಂಗೆ ಅಂದರೆ ಚೀಲ ಚೀಲನೆ ಹೋಗುತ್ತೆ ಜೆ ಸಿ ಪಿ ತಗೊಂಡು ದಬ್ಬಿಸ್ಬೇಕಾಗುತ್ತೆ ಈ ಪರಿಸ್ಥಿತಿಯನ್ನು ಯಾರು ತಂದ್ಕೋಬೇಡಿ ಅಚ್ಚುಕಟ್ಟಾಗಿ ನಿಮ್ಮ ಈರುಳ್ಳಿಯನ್ನು ಮಾರಿಕೊಂಡು ಇರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಪರಿಸ್ಥಿತಿಗೆ ತಕ್ಕಂಗೆ ದುಡ್ಡು ಮಾಡಿಕೊಂಡು ಬಚಾವಾಗೋದನ್ನು ಯೋಚನೆ ಮಾಡಿ ನಿಮ್ಮ ಈರುಳ್ಳಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಅದು ಹೊಲದಲ್ಲಿ ರೋಗ ಬಿದ್ದಿತ್ತು ಬಿದ್ದಿಲ್ಲೋ ಯಾವ ಪ್ರಮಾಣದಲ್ಲಿ ಬಿದ್ದಿತ್ತು ಅದು ಯಾವ ಮಟ್ಟಿಗೆ ಡ್ಯಾಮೇಜ್ ಬರ್ಬೋದು ಯಾಕಂದರೆ ಏರಿಸಿರೋರು ನೀವಾಗಿರ್ತಾರೆ ಕಟ್ ಮಾಡ್ಸಿರೋರು ನೀವಾಗಿರ್ತಾರೆ ಅಲ್ಲಿ ಹಿಂದೆ ಮುಂದೆ ಓಡಾಡೋರು ನೀವಾಗಿರ್ತೀರ ಮೂರನೇ ಮಾತು ಕಟ್ಕೊಂಡು ನೀವು ಹಾಳಾಗಕ್ಕೆ ಹೋಗ್ಬಿಡಿ ಜವಾಬ್ದಾರಿಯುತವಾಗಿ ಆರೈಕೆ ಮಾಡ್ಕೊಳ್ಳಿ ಜವಾಬ್ದಾರಿಯುತವಾಗಿ ಮಾರಿಕೊಳ್ಳಿ ನಿಮ್ಮ ಆರ್ಥಿಕ ಸ್ಥಿತಿ ಒಳ್ಳೆಯದಾಗಲಿ ಎಲ್ಲರಿಗೂ ಲಾಭ ಸಿಗಲಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಂದವರೇ